ಶ್ರೀರಾಮ ಸಮರ್ಥ ಗಹನ ರುಕ್ಷ ಹಾಗೂ ಅರುಚಿಕರ ವೇದಾಂತವನ್ನು ಅತ್ಯಂತ ಸುಲಭ ಸಂಭಾಷಣಾತ್ಮಕ ಹಾಗೂ ರಂಜಿಸುವ ಪದ್ಧತಿಯಿಂದ ಹೇಳುವುದರಲ್ಲಿ ಇವರಿಗೆ ವಿಶೇಷವಾದ ಹಿಡಿತವಿತ್ತು. ಆದರೆ ಇದರೊಂದಿಗೆ ಜನ್ಮಜಾತ ಉತ್ತಮ ವಕ್ತೃತ್ವ, ಉತ್ಕೃಷ್ಟ ರಸಿಕತೆ ಹಾಗೂ ಪ್ರಥಮ ದರ್ಜೆಯ ತರ್ಕನಿಷ್ಠ ಬುದ್ಧಿ, ಇಷ್ಟು ಸಂಗತಿಗಳ ಸಹಾಯವಿದ್ದದ್ದರಿಂದ ಯಾವುದೇ ಪ್ರಮೇಯವನ್ನು ಇವರು ಅತ್ಯಂತ ಹೊಸ ಪದ್ಧತಿಯಿಂದ ಪ್ರತಿಪಾದಿಸುತ್ತಿದ್ದರು. ಇಷ್ಟೇ ಗುಣಗಳಿಂದಲೇ ಇವರ ಭಾಷೆ ಪ್ರಭಾವಶಾಲಿಯಾಗಿರುತ್ತಿತ್ತು. ಆದರೆ ವಿಶೇಷ ಪ್ರಭಾವಶಾಲಿಯಾಗಲು ಇನ್ನೊಂದು ಮಹತ್ವದ ಕಾರಣವೆಂದರೆ ಮಾತಿನಲ್ಲಿ ಮೇಲಿಂದ ಮೇಲೆ ಸಹಜವಾಗಿ ವ್ಯಕ್ತವಾಗುವ ವಿನೋದ. ಇವರಲ್ಲಿದ್ದ ಅಭಿಜಾತ ವಿನೋದದ ಕಲೆಯಿಂದ ಯಾವುದೇ ಮನುಷ್ಯನು ಇವರ ಶಬ್ದಗಳಿಗೆ ಕೂಡಲೇ ಮೋಹಿತನಾಗುತ್ತಿದ್ದನು. ಸಹಜತೆ, ಹಾಸ್ಯ ಹಾಗೂ ಅರ್ಥಪೂರ್ಣತೆ ಮುಂತಾದ ಗುಣಗಳು ಇವರ ವಿನೋದದ ಮುಖ್ಯ ಧರ್ಮಗಳಾಗಿದ್ದವು. ಮಲ್ಲಿಗೆಯ ಮೊಗ್ಗುಗಳು ಅರಳತೊಡಗಲು ಸುಗಂಧವು ಸಹಜವಾಗಿ ವ್ಯಾಪಿಸುವಂತೆ, ಪ್ರಸ್ತುತ ವಿಷಯದ ವಿಕಾಸವಾಗತೊಡಗಲು ಅದರೊಂದಿಗೆ ಅತ್ಯಂತ ಸಹಜ ಹಾಗೂ ಏಕರೂಪವಾಗಿ ಇವರ ವಿನೋದವು ಪ್ರಕಟವಾಗುತ್ತಿತ್ತು. ಅಲ್ಲದೆ ಹೂ ದೂರವಾದರೂ ಸುಗಂಧವು ಕೆಲವು ಕಾಲ ಅಲ್ಲಿಯೇ ಉಳಿಯುವಂತೆ ಮುಖ್ಯ ವಿಷಯ ಮರೆತರೂ ಇವರ ವಿನೋದ ನೆನಪಿನಲ್ಲಿರುತ್ತಿತ್ತು. ಇವರ ವಿನೋದವು ಅತ್ಯಂತ ಸ್ವಾಭಾವಿಕವಾಗಿರುತ್ತಿತ್ತು. ಭಗವಂತನ ಭಕ್ತಿಗೆ ಅಡ್ಡ ಬರುವ ದೋಷಗಳನ್ನು ಜನರಿಗೆ ತೋರಿಸಿಕೊಡುವ ಕೆಲಸವನ್ನು ಇವರಿಗೆ ಮಾಡಬೇಕಾಗಿ ಬಂದಿತು. ಅದನ್ನು ಮಾಡುವಾಗ ಇವರು ನಿಶ್ಚಿತವಾಗಿ ವಿನೋದದ ಉಪಯೋಗ ಮಾಡಿಕೊಳ್ಳುತ್ತಿದ್ದರು. ಆದರೆ ವಿನೋದವು ಎಷ್ಟು ಸೌಮ್ಯ, ಸ್ವಚ್ಛ, ಸ್ವಾಭಾವಿಕ, ರಸಯುಕ್ತ ಹಾಗೂ ಆಕರ್ಷಕವಾಗಿರುತ್ತಿತ್ತೆಂದರೆ ಇವರು ಯಾವ ಮನುಷ್ಯನ ದೋಷ ಹೇಳುತ್ತಿದ್ದರೋ ಅವನಿಗೂ ಕೂಡ ಇವರ ಮಾತಿನಿಂದ ನಗು ಬರುತ್ತಿತ್ತು. ಪ್ರತಿಯೊಬ್ಬರ ದೋಷಗಳನ್ನು ಹೇಳಬೇಕು, ಆದರೆ ಅವರ ಅಂತಃಕರಣವು ಮಾತ್ರ ನೋಯಬಾರದು. ಈ ಕಾರ್ಯ ಎಷ್ಟು ಕಠಿಣವಿರುತ್ತದೆಂಬುದರ ಕಲ್ಪನೆ ಮಾಡಬಹುದು. ಶ್ರೀ ಮಹಾರಾಜರು ಈ ಕಠಿಣ ಕಾರ್ಯವನ್ನು ವಿನೋದವೆಂಬ ಶಸ್ತ್ರದ ಮೂಲಕ ನೆರವೇರಿಸಿದರು. ಕೇಳುವವರ ಕನಸು ಮನಸ್ಸಿನಲ್ಲಿಯೂ ಇಲ್ಲದಿರುವಾಗ ಅತ್ಯಂತ ಮನೆಮಾರಿನ ಹಾಗೂ ಸಾಧಾರಣ ಘಟನೆಯ ಮೂಲಕ ಇವರು ಅತ್ಯಂತ ವಿಲಕ್ಷಣ ವಿನೋದವನ್ನು ನಿರ್ಮಾಣ ಮಾಡುತ್ತಿದ್ದರು. ಆಗ ಇವರ ಬುದ್ಧಿಚಾತುರ್ಯ ಹಾಗೂ ನಿರೀಕ್ಷಣಾ ಸಾಮರ್ಥ್ಯಗಳನ್ನು ನೋಡಿ ಜನರು ಅತ್ಯಂತ ಆಶ್ಚರ್ಯಚಕಿತರಾಗುತ್ತಿದ್ದರು. ಒಮ್ಮೊಮ್ಮೆ ವಿನೋದದ ಮುದ್ರಾಭಿನಯ, ಒಮ್ಮೊಮ್ಮೆ ವಿಪರೀತ ತುಲನೆ, ಒಮ್ಮೊಮ್ಮೆ ವಿಡಂಬನೆ, ಒಮ್ಮೊಮ್ಮೆ ವಿಸಂಗತಿ, ಒಮ್ಮೊಮ್ಮೆ ವಿಲಕ್ಷಣ ಉಪಮಾನಗಳು ಹಾಗೂ ಒಮ್ಮೊಮ್ಮೆ ವಿಪರ್ಯಾಸಗಳನ್ನು ಮಾಡಿ ಶ್ರೀ ಮಹಾರಾಜರು ಹಾಸ್ಯದ ಚಟಾಕಿಗಳನ್ನು ಹಾರಿಸುತ್ತಿದ್ದರು. ಇವರ ವಿನೋದದ ವೃತ್ತಿಯಿಂದ ಇವರ ಸಹವಾಸದಲ್ಲಿರುವ ಜನರ ಕಾಲವು ಅತ್ಯಂತ ಆನಂದದಲ್ಲಿ ಕಳೆಯುತ್ತಿತ್ತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.